ಯಾರು ಇವರು? ಕಾವೇರಿ ಕಣಪ್ಪ, ನಿನ್ ಕೈ ತಾಳಿ ಕಟ್ಕೊಂಡವಳು. ಅದೇ ಶಾಸ್ತ್ರಕ್ಕೋಸ್ಕರ ತಾಳಿ ಕಟ್ಟಿದ್ಯಲ್ಲ, ಅದೇ ಹುಡುಗಿ. ಆ ಹುಡುಗಿಯ ಹೆಸರು ಕಾವೇರಿ. ಮಂಜುನಾಥ ಸ್ವಾಮಿಗಳೇ, ಸದ್ಯಕ್ಕೆ ನೀವು ತಾಳಿ ಕಟ್ಟಿರುವಂತಹ ಹುಡುಗಿ ಅವಳು. ನಿಮಗೆ ಜಾತಕದಲ್ಲಿ ದ್ವಿಪತ್ನಿ ಯೋಗವಿತ್ತು. ಮೊದಲನೇ ಹೆಂಡತಿ ಸಾಯುತ್ತಾಳೆ ಎಂದು ಜಾತಕದಲ್ಲಿ ಬರಲಿತ್ತು. ಹಾಗಾಗಿ ಆ ಬಡವರ ಮನೆಯ ಹುಡುಗಿಯನ್ನು ನಿಮಗೆ ದೋಷ ಪರಿಹಾರಕ್ಕಾಗಿ ಮದುವೆ ಮಾಡಲಾಯಿತು. ಈ ಕಥೆಯನ್ನು ನಾವು ಹಲವಾರು ಬಾರಿ ಹೇಳಿದ್ದೇವೆ. ಇದೇ ಕಥೆಯನ್ನು ನಿಮ್ಮ ಹೆಂಡತಿ ಐಶ್ವರ್ಯಳಿಗೂ ಹೇಳಿರುವುದರಿಂದ, ಆಕೆ ಕಾವೇರಿಯನ್ನು ನೋಡಲೇಬೇಕೆಂದು ಹಠ ಹಿಡಿದಿದ್ದರಿಂದ ಆ ಹುಡುಗಿಯನ್ನು ಇಲ್ಲಿಗೆ ಕರೆತರಲಾಗಿದೆ. ಅರ್ಥವಾಯಿತೆ ಮಹಾಪ್ರಭು? ಈ ಮನೇಲಿ ನಡೀತಾ ಇರೋದನ್ನ ನೋಡಿದ್ರೆ ನನಗೆ ಹುಚ್ಚಿಡಿಯೋದನ್ ಬಾಕಿ. ಗಂಗಾ, ಆ ಹುಡುಗಿ ನೋಡಕ್ ಚೆನ್ನಾಗಿದ್ದಾಳೆ. ಇಲ್ಲಿ ಬಂದು ಈ ರೀತಿ ನಾಟಕ ಮಾಡೋ ಬದಲು ನಿಜವಾದ ನಾಟಕಕ್ಕೆ ಸೇರ್ಕೋಬೋದಿತ್ತಲ್ವಾ? ನಮ್ಮ ಮನೇಲಿ ನಡೀತಾ ಇರೋದು ಒಂಥರ ನಾಟಕ ತರನೇ ಇದೆ ಬಿಡಿ. ಅವಳು ಪಾತ್ರ ಮಾಡಕ್ ಬಂದಿದ್ದಾಳಷ್ಟೇ. ಈ ನಾಟಕ ಮುಗಿಯೋಷ್ಟರಲ್ಲಿ ಮಂಜುನಾಥನ್ ಹೆಂಡತಿ ಅಂತ ಹೇಳ್ಕೊಂಡು ಅದು ಎಷ್ಟು ಜನ ಬರ್ತಾರೋ ಏನೋ, ಯಾರಿಗೆ ಗೊತ್ತು. ಗಂಗಾ, ಇದನ್ನೆಲ್ಲ ನೋಡ್ತಾ ಇದ್ರೆ ತುಂಬಾ ಅತಿ ಆಯ್ತು ಅಂತ ಅನ್ಸಲ್ವಾ? ಅತಿ ಆಯ್ತು ಅನ್ನೋದಕ್ಕಿಂತ ಅಸಹ್ಯ ಅನಿಸ್ತಾ ಇದೆ. ಇನ್ನು ಏನೇನ್ ನೋಡ್ಬೇಕು ಈ ಮನೆಯಲ್ಲಿ? ರೂಮ್ ಅಲ್ಲಿ ಕುತ್ಕೊಂಡು ಏನ್ ಮಾಡ್ತಿದ್ಯಾ? ಹೊರಗ್ ಬಂದು ನೋಡು, ಯಾರು ಬಂದಿಲ್ಲ? ಯಾರು ಯಾರು ಬಂದಿದ್ದಾರೆ? ನೀನ್ ಬಂದು ನೋಡು, ಗೊತ್ತಾಗುತ್ತೆ. ಇಲ್ಲೇ ಹೇಳ್ರಿ, ಪರವಾಗಿಲ್ಲ. ಅದೇ ನೀನ್ ನೋಡ್ಬೇಕು ಅಂತ ಹೇಳ್ತಿದ್ಯಲ್ಲ, ಆ ಹುಡುಗಿ ಕಾವೇರಿ. ಕಾವೇರಿನ ಅವಳಿನಿಂದ ಬಂದು. ನಿಮ್ಮ ಹೆಸರೇನಂದ್ರಿ? ಸಿದ್ದೇಗೌಡ. ಸುಪ್ಪ ಎಲ್ಲ ಹೇಳಿದಾರಲ್ಲ, ಅವ್ರು ಹೇಳ್ದಷ್ಟು ಮಾಡಿ. ಈಗ ನನ್ನ ಸೊಸೆ ಬರ್ತಾಳೆ, ಅವ್ಳು ಕೇಳಿದ ಪ್ರಶ್ನೆಗೂ ಉತ್ತರ ಕೊಡಿ ಅಷ್ಟೇ. ನಮಗೆ ಕೊಡಕ್ ಕೊಟ್ಬಿಟ್ರೆ ನಮ್ ಕೆಲಸ ಏನ್ ಬೇಕಾದ್ರೆ ಮಾಡ್ತೀವಿ. ಸಿದ್ದಪ್ಪ, ನಾ ಎಲ್ಲ ಹೇಳಿದ್ದೀನಲ್ವಾ, ಹೇಳ್ದಷ್ಟು ಮಾಡು. ಅರ್ಥ ಆಯ್ತಾ? ಕಾಂತಿ, ಸತ್ಯನ ತುಂಬಾ ದಿನ ಮುಚ್ಚಿಡಕ್ಕಾಗಲ್ಲ ಅಲ್ವಾ? ಇವತ್ ನನ್ಗೆ ನಿಜ ಏನು ಅಂತ ಗೊತ್ತಾಗ್ತಾ ಇದೆ. ಎಲ್ರು ಸೇರಿ ಎಷ್ಟು ಸುಳ್ಳು ಹೇಳಿದ್ದಾರೆ, ಯಾವ್ಯಾವ ತರ ನಾಟಕ ಆಡ್ತೀರಂತೆಲ್ಲ ಗೊತ್ತಾಗ್ತಾ ಇದೆ. ಮೋಸ ಮಾಡ್ಕೊಂಡು ಜಾಸ್ತಿ ದಿನ ಇರಕ್ಕಾಗಲ್ಲ ಅಲ್ವಾ ಕಾಂತಿ? ಹೇಳ್ತಿದ್ದೀರ ನೀವು? ನಿಜನೇ ಹೇಳ್ತಾ ಇದ್ದೀನಿ. ಇವತ್ತು ಎಲ್ಲ ಬಯಲಾಗ್ತಾ ಇದೆ. ಮಂಜುನಾಥನ್ ಮೊದಲನೇ ಹೆಂಡತಿ ಯಾರು ಅಂತ ಯಾರು ಅಂತ ತಿಳ್ಕೊಳ್ಳೋ ಕಾಲ ಬಂದ್ರೆ ಕಾಂತಿ, ಇಷ್ಟರಲ್ಲೇ ಸತ್ಯ ಏನಂತ ಗೊತ್ತಾಗುತ್ತೆ. ಬಾ ತೋರಿಸ್ತೀನಿ ನನ್ ಗಂಡನ್ ಮೊದಲನೇ ಹೆಂಡತಿ ಯಾರು ಅಂತ. ಬಾಬಾ ಐಶ್ವರ್ಯ, ಕಾವೇರಿ ನೋಡ್ಬೇಕು, ಕಾವೇರಿ ನೋಡ್ಬೇಕು ಅಂತ ಹಠ ಮಾಡ್ತಿದ್ದೀನಿ. ಬಾ, ಬಂದಿದ ನೋಡು ಕಾವೇರಿ. ಇದೆ ಹುಡುಗಿ. ಇವಳೇನಾ ಶಾಸ್ತ್ರಕ್ಕೋಸ್ಕರ ತಾಳಿ ಕಟ್ಟಿಸ್ಕೊಂಡಿರೋ ಮಹಾತ್ಯಾಗಿ, ಪರೋಪಕಾರಿ? ಹಾಗ್ಯಾಕೆ ಮಾತಾಡ್ತೆ ಐಶ್ವರ್ಯ? ಮನೆಗೆ ಬಂದವ್ರ ಹತ್ರ ಅಷ್ಟೊಂದು ಒರಟಾಗಿ ಮಾತಾಡ್ತಾರ? ಅಯ್ಯೋ, ನಾನಿಲ್ಲಿ ಒರಟಾಗಿ ಮಾತಾಡ್ತೀನಿ ಮತ್ತೆ? ನಾನು ಅವಳನ್ನ ಹೊಗಳ್ತಾ ಇದ್ದೀನಿ. ಅವಳು ಎಷ್ಟು ದೊಡ್ಡ ತ್ಯಾಗ ಮಾಡಿದ್ದಾಳೆ, ಏನ್ ಕತೆ. ಅವಳನ್ನ ಮೆಚ್ಚಿ ಕೊಂಡಾಡ್ತಾ ಇದ್ದೀನಿ. ಐಶ್ವರ್ಯ, ನಿನ್ನ ಅನುಮಾನ ಪರಿಹಾರ ಮಾಡೋದಕ್ಕೋಸ್ಕರನೇ ಇವತ್ತು ಇವ್ರನ್ನ ಇಲ್ಲಿ ಕರೆಸಿರೋದು. ಅದೇನ್ ಕೇಳ್ಬೇಕೋ ಕೇಳ್ಬೋದು. ಜಾಸ್ತಿ ಹೊತ್ತು ಅವ್ರು ಇಲ್ಲಿರಲ್ಲ, ಇನ್ನೊಂದ್ ದಿವಸ ಅವನ ಕರ್ಸಕ್ ಆಗೋದೂ ಇಲ್ಲ. ಅದೇನ್ ಕೇಳ್ಬೇಕೋ ಹೀಗೆ ಕೇಳಿ ಮುಗಿಸ್ಬಿಡು. ನೀನು ಅನುಮಾನ ಪರಿಹಾರ ಇವತ್ತೇ ಆಗ್ಬಿಡ್ಬೇಕು. ಖಂಡಿತ ಅತ್ತೆ, ಆದ್ರೆ ಇವಳ ನೋಡ್ತಿದ್ರೆ ನಂಗೆ ಯಾಕೋ ಆಶ್ಚರ್ಯ ಆಗ್ತಿದೆ ಅಲ್ಲ. ಶಾಸ್ತ್ರಕ್ಕಾಗಿ ದೋಷ ಪರಿಹಾರಕ್ಕೋಸ್ಕರ ಮದ್ವೆ ಆದವಳು ಇಷ್ಟು ಚೆನ್ನಾಗಿರ್ತಾಳೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಒಂದ್ ನಿಮಿಷ ಯಾರು ಮಾತಾಡ್ಬೇಡಿ, ಯಾವ ಸುಳಿಗೂ ಕೊಡ್ಬೇಡಿ. ಕಾವೇರಿ ಹೇಳು, ಇಲ್ಲಿ ನಿಂತಿದ್ದಾರಲ್ಲ ಇವರಿಬ್ರಲ್ಲಿ ನಿನಗೆ ತಾಳಿ ಕಟ್ಟದವ್ರು ಯಾರು?